ಕೊಟ್ಟಂತೆ ಅರ್ಹರು ಮಂತ್ರಿ ಆಗ್ತಾರೆ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಮಂತ್ರಿ ಮಂಡಲ ವಿಸ್ತರಣೆ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಮಂತ್ರಿ ಮಂಡಲವನ್ನ ವಿಸ್ತರಣೆ ಮಾಡಲಾಗುತ್ತೆ. ಅರ್ಹರು ಮಂತ್ರಿ ಆಗ್ತಾರೆ. ಸಿಎಂ ಮಾತು ಕೊಟ್ಟಂತೆ ಅರ್ಹ ಶಾಸಕರು ಮಂತ್ರಿ ಆಗ್ತಾರೆ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಆಗ ಅರ್ಹ ಶಾಸಕರಿಗೆ ಸ್ಥಾನ ಸಿಗುತ್ತೆ ಅನ್ನುವಂಥದ್ದನ್ನ ಆರ್ ಅಶೋಕ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಸಂಕ್ರಾಂತಿ ಆದ್ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡಿ ಆದಷ್ಟು ಶೀಘ್ರ ಆಗ್ತೈತೆ. ನಾವೇನ್ ಮಾತು ಕೊಟ್ಟಿದ್ರೆ ಅಷ್ಟು ಜನಕ್ಕೂ ಮಾಡ್ತಾರೆ. ಈಗಾಗಲೇ ಸಂಕ್ರಾಂತಿ ಆದ್ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡಿ ಆದಷ್ಟು ಶೀಘ್ರ ಆಗ್ತೈತೆ. ನಾವೇನ್ ಮಾತು ಕೊಟ್ಟಿದ್ರೆ ಅಷ್ಟು ಜನಕ್ಕೂ ಆಗ್ತದೆ ಮಾಡ್ತಾರೆ. ಈಗಾಗಲೇ ಸಂಕ್ರಾಂತಿ ಆದ್ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡಿ ಆದಷ್ಟು ಶೀಘ್ರ ಆಗ್ತೈತೆ. ನಾವೇನ್ ಮಾತು ಕೊಟ್ಟಿದ್ರೆ ಅಷ್ಟು ಜನಕ್ಕೂ ಮಾಡ್ತಾರೆ. ಈಗಾಗಲೇ ಸಂಕ್ರಾಂತಿ ಆದ್ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡಿ ಆದಷ್ಟು ಶೀಘ್ರ ಆಗ್ತೈತೆ. ಅವಕಾಶ ನಾವೇನ್ ಮಾತು ಕೊಟ್ಟಿದ್ರೆ ಅಷ್ಟು ಜನಕ್ಕೂ ಆಗ್ತದೆ ಮಾಡ್ತಾರೆ. ಈಗಾಗಲೇ